ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಕಲಾವಿದರಿದಾರಲ್ಲ ಅವ್ರನ್ನ ಹೇಳಿ ಮಾಡಿಸಿದಂಥ ಕಲಾವಿದರು ಅಂತ 50% ನಿರ್ದೇಶಕರು ಅಲ್ಲೇ ಗೆದ್ದರು ಅಂತ ನನಗೆ ಅನಿಸುತ್ತೆ. ಯಾವಾಗಲೂ ಹಾಗೆ ಅವರ ಕಲ್ಪನೆಗೆ ಸರಿಯಾದ ಕಲಾವಿದರನ್ನು ಕರ್ಕೊಂಡು ಬಂದಾಗ ಒಂದು 50% ಕೆಲಸ ಮುಗಿಸ್ದ ಹಾಗೆ. ಪ್ರತಿಯೊಂದು ಪಾತ್ರ ಕುಮಾರ್ ಗೋವಿಂದ್ ಅವರಾಗಿರ್ಬೋದು, ಅವಿನಾಶ್ ಸರ್ ಆಗಿರ್ಬೋದು, ಈ ಚಿತ್ರದಲ್ಲಿ ನನ್ನ ತುಂಬ ಫೇವ್ರೆಟ್ ಪಾತ್ರ ಬಂದು ಬಿರೇದರ್ ಸರ್ ಆಗಿರ್ಬೋದು, ಪದ್ಮವಾಸಂತಿ ಮೇಡಮ್, ಆ ಪುಟ್ಟ ಮಗು ಅದೆಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತು. ಆಮೇಲೆ ಸಿನಿಮಾದಲ್ಲಿ ಇದುವರೆಗೂ ನೋಡಿರೋ ಕಲಾವಿದರು ಮಾತ್ರವಲ್ಲ, ಎಲ್ಲೋ ಹಳ್ಳಿಯಲ್ಲಿ ಒಂದು ಡೈಲಾಗ್ ಹೇಳುವಂಥ ಕಲಾವಿದರು ಕೂಡ ರಂಗಭೂಮಿಯಿಂದ ಬಂದಿರುವಂಥ ಕಲಾವಿದರನ್ನ ಆರಿಸ್ಕೊಂಡಿದ್ದಾರೆ. ನೀನಾಸಂಯಿಂದ ಕೆಲಸ ಮಾಡಿರೋರು, ವೃತ್ತಿ ರಂಗಭೂಮಿಯಿಂದ ಬಂದಿರುವಂಥ ಕಲಾವಿದರು, ಅಂದರೆ ಪ್ರತಿ ಒಂದೊಂದು ಪದ ಹೇಳುವಂಥ ವ್ಯಕ್ತಿಯು ಕೂಡ ಕಲಾವಿದನೇ. ಅಂತಹ ತಂಡನ ಆರಿಸ್ಕೊಂಡಿದ್ದಾರೆ. ಅಂತಹ ತಂಡದಲ್ಲಿ ನಾನು ಇರೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಮೊದಲಿಗೆ ಈ ಸಿನಿಮಾದ ನಾಯಕಿಯ ಬಗ್ಗೆ ಹೇಳ್ತೀನಿ ನಾನು. ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಅವರ ತಾಯಿಯ ದೊಡ್ಡ ಅಭಿಮಾನಿ ನಾನು. ಅಂತ ಒಬ್ಬ ದೊಡ್ಡ ಸ್ಟಾರ್ ಅನ್ನ, ಅಂತ ಒಬ್ಬ ದೊಡ್ಡ ಸ್ಟಾರ್ ಹೀರೋಯಿನ್ ಅನ್ನ ನಾನಂತೂ ನನ್ನ ಚಿತ್ರ ಜೀವನದಲ್ಲಿ ನೋಡಿರಲಿಲ್ಲ. ಹೀರೋಗಳಿಗೆ ಎಷ್ಟು ಪ್ರೀತಿ, ಅವರುಗಳಿಗೆ ಹೂನಾರ ಹಾಕಿ ಜನ ರಿಲೀಸಿಗೆ ಸೇರ್ತಿದ್ರು, ಆ ದಿನಗಳನ್ನೆಲ್ಲ ನಾನು ನೋಡಿದ್ದೀನಿ. ಮಾಲಾಶ್ರೀಯವ್ರನ್ನ ಅವ್ರ ಜೊತೆ ಒಂದು ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೆ ನಾನು, ಸೆಕೆಂಡ್ ಹೀರೋಯಿನ್ ಆಗಿ ಸಿಂಧೂರು ತಿಲಕದಲ್ಲಿ. ಆವಾಗ ನನ್ನನ್ನು ಎಷ್ಟು ಪ್ರೀತಿಯಿಂದ ಅವ್ರು ನನ್ನನ್ನು ಆ ಜೊತೆ ಕೆಲಸ ಮಾಡಿದ್ರು ಅಂತ ಜ್ಞಾಪಕ ಇದೆ. ದಿನಗಳು ಉರುಳುತ್ತೆ, ಅವ್ರ ಮಗಳು ನನ್ನ ಜೊತೆ ಕೆಲಸ ಮಾಡುವಂಥ ದಿನ ಬರುತ್ತೆ, ಇವೆಲ್ಲ ನಾವ್ಯಾರು ನಿರೀಕ್ಷಣೆ ಮಾಡಿರಲಿಲ್ಲ. ಆರಾಧನೆಗೆ ಸಾಕಷ್ಟು ಪ್ರೀತಿ ಇದೆ ಸಿನಿಮಾ ಬಗ್ಗೆ. ಪ್ರೀತಿ ಮಾತ್ರ ಅಲ್ಲ, ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾಳೆ. ಬಾಂಬೆಗೆ ಹೋಗಿ ಸಾಕಷ್ಟು ಅಭಿನಯದ ಬಗ್ಗೆ ಕಲ್ತ್ಕೊಂಡು, ಡ್ಯಾನ್ಸ್ ಬಗ್ಗೆ ಕಲ್ತ್ಕೊಂಡು, ಈ ಸಿನಿಮಾನ ತುಂಬ ಪ್ರೀತಿಯಿಂದ ನಾನು ಕೆಲಸ ಮಾಡಬೇಕು ಅಂತ ಅವಳು ಆಸೆ ಪಡ್ತಾ ಇರುವಾಗ, ಸಿನಿಮಾನ ಉಸಿರಾಡುವಂಥ ಒಂದು ಟೀಮಲ್ಲಿ ಅವಳಿಗೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ತಿದ್ದಾಳೆ ಅಂತ ನನಗೆ ಅನಿಸಿದೆ. ನೀವೆಲ್ಲರೂ ಬಹುಶಃ ಆಕೆಯ ಡ್ಯಾನ್ಸನ್ನು ನೋಡಿದಿರಿ, ಹಾಡನ್ನು ನೋಡಿದಿರಿ. ಸಿನಿಮಾದಲ್ಲಿ ನನಗೆ ಡೈರೆಕ್ಟರ್ ಹಾಗೂ ಹೀರೋ ಬಗ್ಗೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಹೆಮ್ಮೆ ಅನಿಸುತ್ತೆ ಅಂದರೆ, ಆರಾಧನಂದು ಮೊದಲನೇ ಸಿನಿಮಾ ಆಗಿರಬಹುದು, ಆ ಮೊದಲನೇ ಸಿನಿಮಾಗೆ ಸಿನಿಮಾದಲ್ಲಿ ಆಕೆ ಕೊಟ್ಟಿರೋ ಸ್ಪೇಸನ್ನು ನೋಡಿದ್ರೆ ನಮ್ಮೆಲ್ರಿಗೂ ಹೊಟ್ಟೆ ಉರಿ ಬರುತ್ತೆ. ನಾವು ಸಿನಿಮಾಗಳಲ್ಲಿ ಎಂಟ್ರಿ ಆದಾಗ ಇಷ್ಟಿಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ನಮಗೆ ಅವಕಾಶ ಕೊಟ್ಟಾಗ ಇಷ್ಟು ದೊಡ್ಡ ಕ್ಯಾರೆಕ್ಟರ್ಗಳು ಕೊಡ್ತಿದ್ದ ಅನ್ನೋದೇ ನಮಗೆ ಅನುಮಾನ. ಅಷ್ಟು ದೊಡ್ಡ ಪಾತ್ರವನ್ನು ಆ ಹುಡುಗಿಗೆ ಈ ಸಿನಿಮಾ ಸಿಕ್ಕಿದೆ. ನಿನ್ನ ಅವಳ ಅದೃಷ್ಟ ಅದು. ಅದನ್ನು ಸದುಪಯೋಗ ಪಡಿಸ್ಕೊಂಡು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆಯ ಕಲಾವಿದೆ ಈ ಸಿನಿಮಾದಿಂದ ಬರ್ತಾ ಇದ್ದಾಳೆ ಅನ್ನೋದು ನನಗೆ ತುಂಬ ಹೆಮ್ಮೆಯ ವಿಚಾರ. ಇನ್ನು ನಿರ್ದೇಶಕರು, ಈ ನಿರ್ದೇಶಕರ ಹತ್ರ ನಾನೇನು ಕತೆ ಕೇಳಬೇಕಾಗಿರಲಿಲ್ಲ ಈ ಸಿನಿಮಾದಲ್ಲಿ ನಾನು ಒಪ್ಕೊಳ್ಳೋದಕ್ಕೆ.